ಹಾಯ್ ಎವ್ರಿ ಒನ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ಕೆ ಸಿ ಟಿ ಲೇಟೆಸ್ಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಈಗ ನಿಮಗೆ ಕಾಲೇಜ್ ಅಪ್ಡೇಟನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ ಅದು ಯಾವ ರೀಸನ್ ಅಂತ ನಿಮಗೆ ಕೂಡ ಗೊತ್ತು ನಿಮ್ಮದು ಸೆಕೆಂಡ್ ರೌಂಡ್ ಡಿಲೇ ಆಗಿರೋ ಕಾರಣ ಏನು ಮಾಹಿತಿ ಇದೆ ಯಾವಾಗ ಶುರು ಆಗುತ್ತೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು ಇಲ್ಲಿ ನೀವು ಮೇಯ್ನಾಗಿ ನೋಡೋದಾದರೆ ಇಲ್ಲಿ ರಿವೈಸ್ ಮಾಡಿದ್ದಾರೆ ಅಕಾಡೆಮಿಕ್ ಕ್ಯಾಲೆಂಡರ್ ವಿ ಟಿ ಯು ವಿಶ್ವೇಶಾಲಯ ತಾಂತ್ರಿಕ ಯೂನಿವರ್ಸಿಟಿ ವಿ ಟಿ ಯು ಅವರು ನಿಮ್ಮದು ಟೈಮ್ ಸೈಡ್ ಸೆಡಲನ್ನು ಚೇಂಜ್ ಮಾಡಿದ್ದಾರೆ ಈ ಹಿಂದೆ ಇಪ್ಪತ್ತೊಂದನೇ ತಾರೀಕಿಂದ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಇತ್ತು ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ರೀಶೆಡಲ್ ಆಗಿದೆ ನಿಮಗೆ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಹತ್ತರವರೆಗೂ ನಿಮಗೆ ಇಂಡಕ್ಷಿಪ್ ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ ಅದನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇಪ್ಪತ್ತೊಂದೆ ಒಂದನೇ ತಾರೀಕಿಂದ ಇತ್ತು ಅದನ್ನು ರೀಶೆಡ್ಯಲ್ ಮಾಡಿ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಹತ್ತರವರೆಗೆ ಇಂಡಕ್ಷನ್ ಪ್ರೋಗ್ರಾಮನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಂತರ ನಿಮಗೆ ಸೆಮಿಸ್ಟರ್ ಕ್ಲಾಸಸ್ ಯಾವಾಗ ಶುರು ಆಗುತ್ತೆ ಅಂದರೆ ಹನ್ನೆರಡನೇ ತಾರೀಕು ಡಿಸೆಂಬರ್ ಹನ್ನೆರಡರಿಂದ ನಿಮಗೆ ಫಸ್ಟ್ ಸೆಮಿಸ್ಟರ್ದ್ರು ಕ್ಲಾಸಸ್ ಶುರು ಆಗುತ್ತೆ ಡಿಸೆಂಬರ್ ಹನ್ನೆರಡರಿಂದ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಲಾಸ್ಟ್ ವರ್ಕಿಂಗ್ ಡೇಸು ತರ್ಟಿ ಒನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದ್ಬಿಟ್ಟು ತ್ರೀ ಫೋರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಟು ಫೋರ್ಟೀನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಕಾಡೆಮಿಕ್ ಎಕ್ಸಾಮ್ ಬಂದ್ಬಿಟ್ಟು ಸೆವೆಂಟೀನ್ ಫೋರ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ಟೆನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಕೆಂಡ್ ಸೆಮಿಸ್ಟರ್ ಬಂದ್ಬಿಟ್ಟು ಏಪ್ರಿಲ್ ಹದಿನೈದರಿಂದ ನಮಗೆ ಪ್ರಾರಂಭ ಆಗುತ್ತೆ ಅಂತೇಳಿ ಫುಲ್ ಅಕಾಡೆಮಿಕ್ ಕ್ಯಾಲೆಂಡರ್ ಕೊಟ್ಟಿದ್ದಾರೆ ಸೆಕೆಂಡ್ ರೌಂಡ್ ಕೌನ್ಸಿಲನ್ ಡಿಲ್ ಆಗಿರೋ ಕಾರಣ ನಿಮ್ಮದು ಕೂಡ ಕ್ಲಾಸಸ್ ಬಂದ್ಬಿಟ್ಟು ಡಿಸೆಂಬರ್ ಹನ್ನೆರಡರಿಂದ ಕ್ಲಾಸಸ್ ಕಮೆನ್ಸ್ ಆಗುತ್ತೆ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ